ಈಗಾಗಲೇ ಹೆಚ್ ಡಿ ಕೆ ಕೂಡ ಇದ್ರ ಬಗ್ಗೆ ಮಾತಾಡಿದ್ರು, ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು, ಕೊಪ್ಪಳದ ಚುನಾವಣೆಯ ಬಗ್ಗೆ ಮಾತಾಡಿದ್ರು. ಅಲ್ಲದೆ ಮುಖ್ಯವಾಗಿ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿ ನಡೆಸಿದ್ರು. ಕಾಂಗ್ರೆಸ್ಗೆ ಯಾವುದೇ ನೈತಿಕತೆ ಇಲ್ಲ ಜೆ ಡಿ ಎಸ್ ಬಗ್ಗೆ ಮಾತಾಡೋದಕ್ಕೆ. ಸಂತ್ರಸ್ತರ ಹಣ ದುರ್ಬಳಕೆ ಮಾಡಿಕೊಂಡಿದೆ. ನಾವೀಗಾಗಲೇ ನೋಡಿದೀವಿ, ಗನ್ಮ್ಯಾನ್ಗಳ ಕೈಯಲ್ಲಿ ಕೊಟ್ಟು ಜನರಿಗೆ ಹಣ ಹಂಚುವಂತಹ ಒಂದು ಪ್ರಕ್ರಿಯೆಗೆ ಮುಂದಾಗಿದೆ ಅಂತ ಹೇಳಿ ಕಾಂಗ್ರೆಸ್ ಮೇಲೆ ಹಾಗೆ ಬಿಜೆಪಿಯ ಮೇಲೆ ತೀವ್ರ ವಾಗ್ದಾಳಿ ನಡೆಸಿದ್ರು. ಇದರ ಜೊತೆಗೆ ಜೆ ಡಿ ಎಸ್ ಅನ್ನ ನೆಲಸಮ ಮಾಡೋ ಪ್ರಯತ್ನ ಕಾಂಗ್ರೆಸ್ ಮತ್ತೆ ಬಿಜೆಪಿ ಮಾಡ್ತಾ ಇದೆ. ಅದೇ ಹಿಡನ್ ಅಜೆಂಡಾ ಈ ಎರಡೂ ಪಕ್ಷದ್ದು, ಆದರೆ ಅದು ಸಾಧ್ಯ ಇಲ್ಲ ಅಂತ ಹೇಳಿದ್ರು. ಹಾಗಾದ್ರೆ ಮಾಜಿ ಸಿಎಂ ಹಾಗೆ ಹಾಲಿ ಸಿಎಂ ಏನೆಲ್ಲ ಮಾತಾಡಿದ್ರು, ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ನರಸಿಂಹಮೂರ್ತಿ, ಒಂದು ಕಡೆ ಸಿಎಂ ಅವರು ಮಾತಾಡಿದ್ರು, ಇನ್ನೊಂದು ಕಡೆ ಹೆಚ್ ಡಿ ಕೆ ಮಾತಾಡಿದ್ರು. ಸಿಎಂ ಅವರು ಈ ಗಣಿಗಾರಿಕೆ, ಈಗ ಅಕ್ರಮವಾಗಿ ಅಲ್ಲಿ ಗಣಿ ಲಾರಿಗಳನ್ನು ವಶಪಡಿಸಿಕೊಳ್ಳಲಾಗಿದೆ, ಅಕ್ರಮವಾಗಿ ಸಾಗಿಸಲಾಗ್ತಾ ಇದ್ದ ಗಣಿಗಳನ್ನ, ಅದ್ರ ಬಗ್ಗೆ ಸಿಎಂ ಏನ್ ಹೇಳ್ತಾರೆ, ಇದನ್ನ ಕಡಿವಾಣ ಹಾಕೋದಕ್ಕೆ ಯಾವೆಲ್ಲ ರೀತಿಯ ಪ್ರಯತ್ನಗಳನ್ನ ಮಾಡ್ತಾರೆ? ಭಾವನಾ, ಒಟ್ಟಾರೆ ಸಿಎಂ ಮತ್ತು ಮಾಜಿ ಸಿಎಂ ಇಬ್ಬರುಗಳು ಆರೋಪ ಪ್ರತ್ಯಾರೋಪಗಳಲ್ಲಿ ಕಾಲ ಕಳೆದಿದ್ದಾರೆ. ಒಟ್ಟಾರೆ ಅವರು ಹೇಳೋ ಪ್ರಕಾರ ಅಕ್ರಮ ಗಣಿಗಾರಿಕೆ ಮತ್ತು ಹಗರಣಗಳಲ್ಲಿ ತುಂಬಿದಂಥ ಬಿಜೆಪಿ ಸರ್ಕಾರ ಜನ ಇಲ್ಲಿ ತಿರಸ್ಕರಿಸಲಿದ್ದಾರೆ ಕೊಪ್ಪಳದಲ್ಲಿ. ಮತ್ತು ಸದಾನಂದ ಗೌಡ ಅವರು ಕೊಪ್ಪಳದಲ್ಲೇ ಒಂದು ಕೆಲ ಹಳ್ಳಿಗಳನ್ನು ಕೂಡ ನೋಡಿಲ್ಲ, ಅಂಥವರು ಇಲ್ಲಿ ಕೊಪ್ಪಳಕ್ಕೆ ಬಂದು ಜಯ ಗಳಿಸಿದೆ ಅಂತ ಹೇಳೋದು ಹಾಸ್ಯಾಸ್ಪದವಾಗಿದೆ. ಮತ್ತು ಕಾಂಗ್ರೆಸ್ ತಾನೇ ದುಡ್ಡನ್ನು ಹಂಚುತ್ತಾ ರೆಡ್ ಹ್ಯಾಂಡ್ ಆಗಿ ಪತ್ರಿಕೆಗಳಲ್ಲಿ ಫೋಟೋ ಬಂದ ನಂತರ ಕೂಡ ಬಿಜೆಪಿಯವರು ಮತ್ತು ಜೆ ಡಿ ಎಸ್ನವರು ದುಡ್ಡು ಹಂಚ್ತಾರೆ ಅಂತ ಹೇಳೋದು ಅವರಿಗೆ ನೈತಿಕತೆ ಇಲ್ಲ ಅನ್ನೋಂತ ಮಾತನ್ನು ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಭಾವನಾ, ಓಕೆ, ಈಗಾಗಲೇ ಸಿಎಂ ಸದಾನಂದ ಗೌಡರು ಕೊಪ್ಪಳದ ಚುನಾವಣಾ ಪ್ರಚಾರದಲ್ಲಿ ಕೂಡ ತೊಡಕೊಂಡಿದ್ದಾರೆ. ಕೊಪ್ಪಳ ಚುನಾವಣಾ ಪ್ರಚಾರದ ಬಗ್ಗೆ ಸದಾನಂದ ಗೌಡರು ಏನ್ ಹೇಳ್ತಾ ಇದ್ದಾರೆ ನರಸಿಂಹಮೂರ್ತಿ? ಭಾವನಾ, ಸದಾನಂದ ಗೌಡರು ಏನಂದ್ರೆ, ನಾವು 20,000 ಅಂತರಗಳ ಭಾರಿ ಅಂತರದಿಂದ ಗೆಲ್ಲಲಿದ್ದೇವೆ. ಆಡಳಿತಾರೂಢ ಪಕ್ಷದ ಅಭಿವೃದ್ಧಿಯನ್ನು ನೋಡಿದಂತ ಜನ ನಮಗೆ ಓಟ್ ಹಾಕಿ ಗೆದ್ದೇ ಗೆಲ್ಲಿಸ್ತಾರೆ. ಮತ್ತು ಏನು ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ಇಲ್ಲಿ ನೆಲಕಚ್ಚಲಿವೆ ಅನ್ನೋಂತ ಸ್ಪಷ್ಟವಾದ ಮಾತನ್ನು ಸದಾನಂದ ಗೌಡ ಅವರು ಹೇಳಿದ್ದಾರೆ. ಮತ್ತು ಒಟ್ಟಾರೆ ಅವರು ಹೇಳೋ ಪ್ರಕಾರ ಏನಂತಂದ್ರೆ, ನಮ್ಮ ಅಭಿವೃದ್ಧಿಯನ್ನು ಕೆಲಸ ಮೆಚ್ಚಿ ಜನ ನಮ್ಮನ್ನು ಗೆದ್ದೇ ಗೆಲ್ಲಿಸ್ತಾರೆ ಅನ್ನೋಂತ ವಿಶ್ವಾಸದ ಮಾತುಗಳನ್ನು ಸದಾನಂದ ಗೌಡ ಅವರು ಹೇಳಿದ್ದಾರೆ. ಭಾವನಾ, ಓಕೆ, ನರಸಿಂಹಮೂರ್ತಿ ಧನ್ಯವಾದ ಮಾಹಿತಿಗಾಗಿ. ಹಾಲಿ ಸಿಎಂ, ಮಾಜಿ ಸಿಎಂ ಇಬ್ಬರೂ ಕೂಡ ಪತ್ರಿಕಾಗೋಷ್ಠಿಯನ್ನ ನಡೆಸಿದ್ರು. ಈಗ ಸಿಕ್ಕಿರುವಂತಹ ಲಾರಿಗಳ ಬಗ್ಗೆ ಕೂಡ ಸದಾನಂದ ಗೌಡರು ಮಾತಾಡಿದ್ರು. ಅಲ್ಲದೆ ಕೊಪ್ಪಳದಲ್ಲಿ ಸುಮಾರು 20,000 ಮತಗಳ ಅಂತರದಿಂದ ಬಿಜೆಪಿ ಜಯಭೇರಿ ಬಾರಿಸೇ ಬಾರಿಸುತ್ತೆ, ಜೆ ಡಿ ಎಸ್ ಹಾಗೂ ಕಾಂಗ್ರೆಸ್ ನೆಲಕಚ್ಚತ್ತೆ ಅಂತ ಒಂದು ಕಡೆ ಹೇಳಿದ್ರೆ, ಇನ್ನೊಂದು ಕಡೆ ಹೆಚ್ ಡಿ ಕೆ ಮಾತನಾಡ್ತಾ ಬಿಜೆಪಿ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಅನ್ನ ನೆಲಸಮ ಮಾಡಬೇಕು ಅನ್ನೋ ಪ್ರಯತ್ನ ಮಾಡ್ತಾನೆ ಇದೆ, ಇದೇ ಈ ಎರಡೂ ಪಕ್ಷದ ಹಿಡನ್ ಅಜೆಂಡಾ ಅಂತ ಹೇಳಿದ್ರು. ಅಲ್ಲದೆ ಇದು ಯಾವುದೇ ಕಾರಣಕ್ಕೂ ಯಾವಾಗಲೂ ಈ ಒಂದು ಅವರಿಗೆ ಜಯ ಸಿಗೋದಿಲ್ಲ, ಯಾವತ್ತಿಗೂ ಜೆ ಡಿ ಎಸ್ನ ಮುಗಿಸೋದಕ್ಕೆ ಆಗೋದಿಲ್ಲ. ಅಲ್ಲದೆ ಇನ್ನೊಂದು ಸಲ ಏನಾದರೂ ಕರಡಿ ಸಂಗಣ್ಣ ವಾಪಸ್ ಬಂದರೆ ಪಕ್ಷಕ್ಕೆ ಸೇರಿಸ್ಕೊಳ್ತೀರಾ ಅಂತ ಹೇಳಿದಾಗ ಯಾವುದೇ ಕಾರಣಕ್ಕೂ ಅವರಿಗೆ ಮತ್ತೆ ಜೆ ಡಿ ಎಸ್ನಲ್ಲಿ ಸ್ಥಾನ ಸಿಗಲ್ಲ ಅಂತ ಹೇಳಿದ್ರು.